ಏನು ಕೊಡಗೆರೆ ತಾಲೂಕು ಅಕ್ಕಜಳ್ಳಿ ಸರ್ವೆ ನಂಬರ್ 33ರಲ್ಲಿ ಕಳೆದ 40 ವರ್ಷಗಳಿಂದ ದಾಳಿ ನರಸಿಂಹಯ್ಯ ಮತ್ತು ಕಾಮಣ್ಣ ಅನ್ನೋ ರೈತರು ವ್ಯವಸಾಯವನ್ನು ಮಾಡಿಕೊಂಡು ಅದೇ ಜಮೀನನ್ನು ನಂಬಿಕೊಂಡು ಬದುಕನ್ನು ಕಟ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಆದರೆ ರಾತ್ರೋರಾತ್ರಿ ಸರ್ವೆ ಮಾಡಿಸಿ ಯಾರೋ ಬೇನಾಮಿ ಬೆಂಗಳೂರಿನವ್ರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಕೊಡಗೆರೆ ತಹಸೀಲ್ದಾರರು ಕರ್ಕೊಂಬಂದು ರಾತ್ರೋರಾತ್ರಿ ಸರ್ವೆ ಮಾಡಿಸಿ ಅವ್ರಿಗೆ ಸಾಗುವಳಿ ಹಕ್ಕುಪತ್ರನ ಕೊಡ್ತಾರೆ. ಈಗ ಮೂಲತಃ ರೈತ ಏನಿದಾರೋ ದಾಳಿ ನರಸಿಂಹಯ್ಯ ಕಾಮಣ್ಣ ನಮ್ಮನೇ 50, 53, 57 ಅಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಸರ್ಕಾರ ಕಿಮ್ಮತ್ತು ಕೂಡ ಕಟ್ಟಿಸ್ಕೊಂಡಿದೆ. ಆದರೆ ಆ ರೈತನಿಗೆ ಸಾಗುವಳಿ ಕೊಟ್ಟು ಖಾತೆ ಮಾಡೋ ಬದಲಾಗಿ ಯಾರೋ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಅವ್ರಿಗೆ ನೀವು ಕೊಟ್ಬಿಟ್ಟು ರಾತ್ರೋರಾತ್ರಿ ಸರ್ವೆ ಮಾಡಿ ಅವ್ರಿಗೆ ಸಾಗುವಳಿ ಕೊಟ್ಟು ಮತ್ತೆ ಆ ರೈತನನ್ನು ಬೆಳೆ ಬೆಳೆದಿರ್ತಕ್ಕಂಥ ರೈತನನ್ನು ಜೆ ಸಿ ಪಿಗಳನ್ನ ಬಿಟ್ಟು ಬೆಂಗಳೂರಿಂದ ರೌಡಿಗಳನ್ನ ಕರ್ಕೊಂಬಂದು ಅಲ್ಲೇ ಮಾಡಿ ಆ ರೈತನ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಕೆಲಸ ಮಾಡ್ತಾರೆ. ಕೊಡಗೆರೆ ತಾಲೂಕಿನ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಎರಡೂ ಕೂಡ ಸಾಮೀಲಾಗಿ ಇಂಥ ಘಟನೆಯನ್ನು ಮಾಡ್ತಿದೆ. ಆ ರೈತನನ್ನು ಒಕ್ಕಬರಿಸಿದ್ದಾರೆ. ಒಂದೇ ಕುಟುಂಬದ ಯಾರೋ ಬೆಂಗಳೂರಿನವ್ರಿಗೆ 2-2 ಎಕರೆನ 4 ಜನಕ್ಕೆ ಒಂದೇ ಕುಟುಂಬದವ್ರಿಗೆ ಆ ಜಮೀನನ್ನು ಬಿಡಿಸ್ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ತಹಸೀಲ್ದಾರರು ಕೈ ಹಾಕ್ತಾರೆ. 100ಕ್ಕೆ 100 ಕೊಡಗೆರೆ ತಾಲೂಕಿನಲ್ಲಿ ಇದೊಂದೇ ಪ್ರಕರಣ ಅಲ್ಲ, ಹಲವಾರು ಪ್ರಕರಣಗಳು. ಸರ್ಕಾರಿ ಭೂಮಿಯನ್ನ ಲಕ್ಷಾಂತರ ರೂಪಾಯಿಗೆ ಸೇಲ್ ಮಾಡ್ತಕ್ಕಂಥ ಪ್ರವೃತ್ತಿನ ಅಲ್ಲಿ ತಹಸೀಲ್ದಾರ್ ಇಟ್ಕೊಂಡಿದ್ದಾರೆ. ಕೇಳಕ್ ಹೋದ್ರೆ ನಾನು ಚಿಕ್ಕನಾಯಕನಹಳ್ಳಿಯವರು, ಇವತ್ತು ಕೊಡಗೆರೆ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದೆ. ಕಳೆದ 20 ವರ್ಷಗಳಿಂದ ಸಾಗುವಳಿ ಕೊಟ್ಟಿರ್ತಕ್ಕಂಥ ಸಾಗುವಳಿಯ ಮೂಲತಃ ರೈತನಿಗೆ ಖಾತೆ ಮಾಡ್ತಿಲ್ಲ. ಕಾರಣ ಯಾಕೆ ಮಾಡ್ತಿಲ್ಲ? ದುಡ್ಡು ಕೊಟ್ಟಂಥ ರೈತನಿಗೆ ಖಾತೆ ಮಾಡ್ತಿದ್ದಾನೆ ಇವತ್ತು ತಹಸೀಲ್ದಾರಲ್ಲಿ. ಇವತ್ತು ಒಂದು ದೊಡ್ಡ ಮಟ್ಟದ ಲಾಬಿ ಅಲ್ಲಿ ನಡೀತಿದೆ. ಮತ್ತು ಆ ರೈತನಿಗೆ ಯಾರು ಹೋದ ವರ್ಷ ಏನು 3 ವರ್ಷದಿಂದ ಸಾಗುವಳಿ ಕೊಟ್ಟಿದ್ದಾರಲ್ಲ, ಸಾಗುವಳಿ ಕೊಡಬೇಕಂತೇಳಿ ಕಮಿಟಿನಲ್ಲಿ ಪಾಸ್ ಆದರೂ ಕೂಡ ಆ ರೈತನಿಗೆ ಸಾಗುವಳಿ ಕೊಡ್ತಿಲ್ಲ. ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ತಹಸೀಲ್ದಾರ್ ಸಾಹೇಬ್ರೇ? ಮಾಧುಸ್ವಾಮಿ ಅವರು ಪ್ರಭಾವ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ನಾವು ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡ್ತೀವಿ. ನೀವೇನಾದರೂ ಆ ತಹಸೀಲ್ದಾರ್ಗೆ ಹೇಳಿ ಕಳಿಸಿದ್ರೆ ಹಂಗಂತೇಳಿ. ನಿಮ್ಮ ಹೆಸರು ಹೇಳ್ತಿದ್ರೆ ಮೊದಲು ಅವ್ರನ್ನ ಕರ್ದು ಬುದ್ಧಿ ಹೇಳಿ ರೈತರ ಕೆಲಸ ಮಾಡ್ಕೊಳ್ಳಿಕ್ಕೆ ಹೇಳಿ, ಇಲ್ಲ ತಹಸೀಲ್ದಾರನ್ನ ಎತ್ತಂಗಡಿ ಮಾಡಿ ಬೇರೆ ಯಾರನ್ನಾದರೂ ದಕ್ಷ ಅಧಿಕಾರಿನ ತಾಮನ್ ಕೆಲಸ ಹಾಕಿ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಇವತ್ತು ಅಲ್ಲಿಯ ಶಾಸಕರಾಗಿದ್ದಾರೆ. ಅವರು ಅಲ್ಲಿ ಪ್ರೆಸಿಡಿಂಗ್ಸ್ ಬುಕ್ಕಲ್ಲಿ ಕಮಿಟಿ ಚೇರ್ಮನ್ ಇದ್ದಾರೆ ಶಾಸಕರು, ಪ್ರೆಸಿಡಿಂಗ್ಸ್ ಬುಕ್ಕಲ್ಲಿ ಈ ಸೈಡಲ್ಲಿ ಪೂರ್ತಿ ಬರ್ಕೋತಾರೆ, ಈ ಸೈಡ್ಗೆ ಶಾಸಕರು ಸೈನ್ ಹಾಕಿಸ್ಕೋತಾರೆ. ಎಂಥ ಕಿಲಾಡಿ ಇದ್ದಾರೆ ತಹಸೀಲ್ದಾರ ಅಂದರೆ, ಪಾಪ ಶಾಸಕರನ್ನೇ ಮರೆ ಮಾಡ್ತಕ್ಕಂಥ ಶಾಸಕರಿಗೆ ಕಣ್ಣು ಮರೆ ಮಾಡಿಸಿ ಇವತ್ತು ಇಂಥ ಅಕ್ರಮಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಶಾಸಕರು ಖುದ್ದು ನಾನೇ ಓಪನ್ ಆಗಿ ಬರ್ತೀನಿ, ನೀವು ದಯಮಾಡಿ ಒಂದು ಸಭೆ ಇಡಿ, ಆ ತಹಸೀಲ್ದಾರ ಪ್ರೆಸಿಡಿಂಗ್ಸ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂತ. ಅಲ್ಲಿದ್ದಂಥ ಎ ಸಿ ಲಾಸ್ಟ್ ಟೈಮ್ ಇದ್ದಂಥ ನಂದಿನಿಯವರು ಕೂಡ ನೋಡಿ ತಹಸೀಲ್ದಾರ್ಗೆ ಬೈದೋದ್ರು, ನೀವು ಇದು ಮಾಡಿರೋದು ಸರಿನಾ, ಪ್ರೆಸಿಡಿಂಗ್ ಬುಕ್ ಎಲ್ಲಿ ಫೈನಲ್ ಎಂಡ್ ಆಗುತ್ತೋ ಅಲ್ಲಿಗೆ ಶಾಸಕರು ಸೈನ್ ಬೀಳಬೇಕು. ಈ ಪೇಜ್ಗೆ ಯಾಕೆ ಹಾಕ್ಸ್ಕೊಂಡಿದ್ರಿ? ಇಲ್ಲಿ ಒಂದೊಂದು ಪೆನ್ನಲ್ಲಿ ಒಬ್ಬೊಬ್ಬರದ ನೇಮ್ ಬರೀತಾರೆ, ತಿದ್ದಿದ್ದಾರೆ, ಯಾರ್ಯಾರು ಅವ್ರು ಬೇಕೋ ಅವ್ರದ್ದ ಸೇರಿಸ್ಕೊಳ್ಳೋದು ಕಮಿಟಿನಲ್ಲಿ ಪಾಸ್ ಆಗಿದೆ ಅಂತೇಳಿ. ಶಾಸಕರೆಲ್ಲನೂ ಕೂಡ ಗಮನ ಹರಿಸ್ಲಿಕ್ಕಾಗಲ್ಲ? ಆದರೆ ಎಂಡಿಂಗ್ ಸೈನ್ ಹಾಕ್ಬೇಕಾದ್ರೆ ಎಂಡಿಂಗ್ ಇಲ್ಲ ಹಾಕ್ಬೇಕಾಯ್ತು, ಇಲ್ಲಿ ಯಾಕೆ ಹಾಕಿದ್ರು? ಇವ್ರು ಯಾವ ಬೇಕೋ ಅವ್ರನ್ನ ದುಡ್ಡು ಕೊಟ್ಟವ್ರನ್ನ ತಹಸೀಲ್ದಾರ ಸೇರಿಸ್ಕೊಂತ ಹೋಗಿದ್ದಾರೆ. ಅದೇ ರೀತಿ ಇವತ್ತು ಕಾಮಣ್ಣ ಮತ್ತು ದಾಳಿ ನರಸಿಂಹ ಹಿಂಗೆ ಅನ್ಯಾಯ ಮಾಡಿ ಯಾರೋ ಬೆಂಗಳೂರನ್ನ ಸೇರಿಸ್ಕೊಂಡು ಸಾಗುವಳಿ ಕೊಟ್ಟಿದ್ದೀರಿ. ಅವರಲ್ಲಿ ಮೂಲತಃ ಇಲ್ಲ, ಆ ಊರು ಅಕ್ಕಪಕ್ಕ ಹಳ್ಳಿಯವರು ಯಾರು ಕೂಡ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಇಲ್ಲ, ವೋಟಿಂಗ್ ಕಾರ್ಡ್ ಇಲ್ಲ, ಎಲ್ಲ ರೇಷನ್ ಕಾರ್ಡ್ ಇಲ್ಲ. ಯಾರೋ ಬೆಂಗಳೂರಿನಲ್ಲಿ ಮತ್ತಿಕೆರೆನಲ್ಲಿ ದೊಡ್ಡ ಮಾಫಿಯಾ ಮಾಡ್ತಕ್ಕಂಥವ್ರಿಗೆ ನೀವು ಕರ್ಕೊಂಬಂದು ಜಮೀನು ಕೊಟ್ಟು ಈ ರೈತನ ಒಕ್ಕಲೆ ಬರ್ಸಿದ್ರೆ ಆ ರೈತ ಏನಾಗಬೇಕು ಸ್ವಾಮಿ? ಸರ್ಕಾರಿ ಜಮೀನನ್ನು ಸೇಲ್ಗಿಟ್ಟಿದ್ದೀರಾ ನೀವು? ಮೊನ್ನೆ ಕಂದಾಯ ಸಚಿವರು ಗಮನಕ್ಕೂ ಕೂಡ ತಂದಿದ್ದೀವಿ, ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ, ಎ ಸಿ ಆರ್ ಗಮನಕ್ಕೆ ತಂದಿದ್ದೀವಿ. ಇವತ್ತು ಪ್ರತಿ ನೋಡಿ ಒಬ್ಬ ರೈತ ಸಾಮಾನ್ಯ ರೈತ ಸರ್ಕಾರದ ಜಮೀನ ಸಾಗುವಳಿಯಿಂದ ತಗೊಳ್ತಕ್ಕಂಥ ರೈತ 15 ಲಕ್ಷ ರೂಪಾಯಿ ಮನೇನ ರೆಡಿಮೇಡ್ ಮನೇನ ರಾತ್ರಿ ತಂದಿಡೋಕೆ ಆಯ್ತದ ಆ ಜಮೀನೊಳಗಡೆ? ಇವತ್ತು ರೆಡಿಮೇಡ್ ಮನೆ ತಂದಿಟ್ಟಿದ್ದಾರೆ ಆ ಜಮೀನೊಳಗೆ.